ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಶುಭಗಾದೆಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಈಗಾಗಲೇ ಹಿಂದಿನ ಒಂದು ವಿಡಿಯೋಗಳಲ್ಲಿ ಈ ಸಾಮಾನ್ಯ ಜ್ಞಾನದ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಎಲ್ಲವನ್ನು ವಿವರವಾಗಿ ತಿಳಿಸಿದ್ದೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೇನೆ ಇನ್ನು ಈ ಛಂದಸ್ಸಿನಲ್ಲಿ ಮಾತ್ರಾಗನದ ಬಗ್ಗೆ ನಾನು ಎಲ್ಲವನ್ನು ಹೇಳಿದ್ದೆ ನಾನು ಮಾತ್ರಾಗನದಲ್ಲಿ ಈ ಷಟ್ಪದಿಗಳ ಬಗ್ಗೆ ತಿಳಿಸಿದ್ದೆ ರಗಳೆಗಳ ಬಗ್ಗೆ ತಿಳಿಸಿದ್ದೆ ಕಂದಪದ್ಯನೂ ಎಲ್ಲರಿಗೂ ಕೂಡ ತಿಳಿಸಿದ್ದೆ ಇನ್ನು ಈ ಮಾತ್ರಾಗನ ಆದ ನಂತರ ಬರ್ತಕ್ಕಂಥದ್ದು ಯಾವುದು ಅಕ್ಷರಗನ ಇಂದಿನ ಒಂದು ವಿಡಿಯೋದಲ್ಲಿ ಈ ಅಕ್ಷರ ಘನ ಏನು ಅಂತಕ್ಕಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತೀನಿ ನೋಡ್ರಿ ಅಕ್ಷರ ಘನ ಹಾಗಾದ್ರೆ ಅಕ್ಷರ ಘನ ಏನು ಮೂರು ಮೂರು ಅಕ್ಷರಗಳ ಗುಂಪನ್ನು ಅಕ್ಷರಗನ ಅಂತ ಹೇಳಿ ನಾವು ಕರಿತೀವಿ ಅರ್ಥ ಆಯ್ತಾ ಮೂರು ಮೂರು ಅಕ್ಷರಗಳ ಗುಂಪನ್ನ ಅಕ್ಷರ ಘನ ಅಂತ ಹೇಳಿ ನಾವು ಇಲ್ಲಿ ಕರಿತಾ ಹೋಗ್ತೀವಿ ಇಲ್ಲಿ ಮಾತ್ರೆಗಳು ಇಂತಿಷ್ಟೇ ಇರಬೇಕೆಂಬ ನಿಯಮವಿಲ್ಲ ಹೀಗೆ ಮೂರು ಮೂರು ಅಕ್ಷರಗಳ ಲೆಕ್ಕಾಚಾರದಿಂದ ಗಣಗಳನ್ನು ವಿಂಗಡಿಸೋದು ಜಾತಿಯ ಛಂದಸ್ಸುಗಳಲ್ಲಿ ಮಾತ್ರ ಈ ಅಕ್ಷರ ಅಕ್ಷರಗನವನ್ನು ನಾವು ಎಲ್ಲಿ ಕಾಣ್ತಾ ಹೋಗ್ತೀವಿ ವೃತ್ತಗಳು ಅಂತ ಹೇಳಿ ಬರ್ತಾವೆ ನಮ್ಮ ಕನ್ನಡ ಛಂದಸ್ಸಿನಲ್ಲಿ ಆರು ವೃತ್ತಗಳು ಬರ್ತಾವೆ ಆರು ವೃತ್ತಗಳು ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಈ ಹೈಸ್ಕೂಲ್ ಮಕ್ಕಳಿಗೂ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಹಾಗೆಯೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಕೇಳ್ತಿರ್ತಾರೆ ಅವ್ರಿಗೂ ಕೂಡ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಇಲ್ಲಿ ಯಾವುದೇ ಒಂದು ಮಾತ್ರೆ ಅಂತಕ್ಕಂಥದ್ದು ಕೌಂಟಬಲ್ ಆಗಲ್ಲ ಇಲ್ಲಿ ಬರೀ ಮೂರು ಮೂರು ಅಕ್ಷರಗಳನ್ನ ಲೆಕ್ಕಾಚಾರದಿಂದ ಘನಗಳನ್ನ ವಿಂಗಡಿಸ್ತಕ್ಕಂಥದ್ದನ್ನ ನಾವೆಲ್ಲಿ ಕಾಣ್ತೀವಿ ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ ಅಂತಹ ಒಂದು ಜಾತಿಯ ಛಂದಸ್ಸುಗಳಲ್ಲಿ ಮಾತ್ರ ಈ ಆ ವೃತ್ತಗಳನ್ನ ಕಾಣ್ತೀವಿ ಹಾಗಾದ್ರೆ ಆ ವೃತ್ತಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನಾ ಕೇಳ್ತಾ ಹೋಗ್ತೀನಿ ನೋಡ್ರಿ ಈ ಖ್ಯಾತ ಕರ್ನಾಟಕ ವೃತ್ತಗಳು ಮೊದಲನೆಯದಾಗಿ ಉತ್ಪಲ ಮಾಲಾ ವೃತ್ತ ಒಂದು ಎರಡು ಚಂಪಕ ಮಾಲಾ ವೃತ್ತ ಮೂರು ಸ್ರಗ್ಧರ ಮಾಲಾ ವೃತ್ತ ನಾಲ್ಕು ಮತ್ತೆ ಪವಿಕ್ರೀಡಿತ ಮಾಲಾ ವೃತ್ತ ಐದು ಮಹಾಸ್ರಕ್ದರ ವೃತ್ತ ಆರು ಶಾರ್ದುಲ ವಿಕ್ರೀಡಿತ ವೃತ್ತ ಹೀಗೆ ಈ ಆರು ವೃತ್ತಗಳು ಈ ನಮ್ಮ ಖ್ಯಾತ ಕರ್ನಾಟಕ ವೃತ್ತಗಳೇ ಅಂಥೇಳಿ ಎಲ್ಲಿ ಹೆಸರುವಾಸಿಯಾಗಿದ್ದಾವ ಅಕ್ಷರಗಣದಲ್ಲಿ ಒಟ್ಟು ಎಂಟು ವಿಧದ ಒಂದು ಘನಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಯಾಕಂದ್ರೆ ಈ ಅಕ್ಷರಗಣಗಳನ್ನು ನಾವು ಎಲ್ಲಿ ಕಾಣ್ಕೋತೀವಿ ಅಂತಕ್ಕಂಥದ್ದನ್ನು ನಾ ತಿಳಿಸ್ದೆ ಎಲ್ಲಿ ಖ್ಯಾತ ಕರ್ನಾಟಕ ವೃತ್ತದಲ್ಲಿ ಕಾಣ್ತಾವ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರಿ ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಈ ಅಕ್ಷರಗಣದಲ್ಲಿರ್ತಕ್ಕಂಥ ಎಂಟು ಪದ್ಯದ ಗಣಗಳು ಈ ಅಕ್ಷರ ನಾವು ಹೇಗೆ ಎಂಟು ಗಣಗಳನ್ನಾಗಿ ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸೂತ್ರ ಆಗಿರ್ಬೋದು ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ಆಗಿರ್ಬೋದು ಅವೆಲ್ಲವನ್ನ ನಾನು ತಿಳಿಸ್ತಾ ಹೋಗ್ತೀನಿ ಇನ್ನ ಈ ವೃತ್ತಗಳ ಬಗ್ಗೆ ನೀವು ಈಸಿಯಾಗಿ ಯಾವ ರೀತಿ ಕಾಣ್ಕೋಬಹುದು ಅಂತಂದ್ರೆ ಈ ವೃತ್ತಗಳಿಗೆ ಸಂಬಂಧಪಟ್ಟಂತೆ ಒಂದು ಸೂತ್ರ ಆಯ್ತು ಮುಂದಿನ ಒಂದು ವಿಡಿಯೋಗಳಲ್ಲಿ ಆ ಸೂತ್ರವನ್ನು ಅಷ್ಟೇ ನಾ ತಿಳಿಸ್ತಾ ಹೋಗ್ತೀನಿ ಪ್ರತಿಯೊಂದು ಈ ಹೈಸ್ಕೂಲ್ ಕಲಿತಕ್ಕಂಥ ಮಕ್ಕಳಿಗೆ ತುಂಬ ಕಠಿಣ ಕಠಿಣ ಅಂತ ಹೇಳಿ ತಿಳ್ಕೊತೀರಿ ನೀವು ವೃತ್ತಗಳು ಆದರೆ ಇದರಲ್ಲಿ ಯಾವುದೇ ಒಂದು ಕಠಿಣತೆ ಅಂತಕ್ಕಂಥದ್ದಿಲ್ಲ ಹೇಗೆ ನೀವು ಪದ್ಯ ಭಾಗವನ್ನು ಕಂಠಪಾಠ ಮಾಡ್ತಿರಲ್ಲ ಅದೇ ರೀತಿ ವೃತ್ತವನ್ನು ಕೂಡ ವೃತ್ತದ ಒಂದು ಪದ್ಯವನ್ನು ಬಾಯ್ ಹಾಕ್ರಿ ಪ್ರತಿಯೊಂದು ಬಾಯ್ ಹಾಕಿದಾಗ ಆ ಒಂದು ಆರು ವೃತ್ತಗಳು ಕೂಡ ಪದ್ಯದಲ್ಲೇ ಒಳಗೊಂಡಿದಾವೆ ಅರ್ಥ ಆಯ್ತಾ ಗುರು ಉತ್ಪಲಂ ಗುರು ಮೂರಾಗಿ ಶಾರ್ದುಲ ಗುರು ನಾಲ್ಕಾಗಿರಲ್ಲಂತೂ ಸೃಗ್ಧರೆ ಈ ರೀತಿಯ ಒಂದು ವೃತ್ತದ ಒಂದು ಪದ್ಯ ಬರ್ತೈತಿ ಅದನ್ನು ಒಂದು ನೆಕ್ಸ್ಟ್ ಒಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದು ವಿಡಿಯೋ ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಎಲ್ಲರಿಗೂ ಧನ್ಯವಾದಗಳು